ಏನಪ್ಪ ದೇಶದಲ್ಲಿ ಇಡೀ ದೇಶದಲ್ಲೇ ನಲವತ್ತರಿಂದ ಐವತ್ತು ಸ್ಥಾನ ಗೆಲ್ಲೋದಿಲ್ಲ ಅಂತೇಳಿ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಕ್ಷದ್ದು ಕರ್ನಾಟಕ ರಾಜ್ಯದಲ್ಲಿ ತನ್ನ ಜನಪ್ರಿಯತನ ಕಳ್ಕೊಂಡಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಜನರಿಗೆ ರಾಜ್ಯದ ಜನರಿಗೆ ಒಂದು ರೀತಿ ಶಾಪವಾಗಿ ಪರಿಣಮಿಸಿದೆ ಹಾಗಾಗಿ ಜನ ಇವತ್ತು ಬೇಸತ್ತಿದ್ದಾರೆ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ ದಿನೇ ದಿನೇ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇರ್ತಕ್ಕಂಥದ್ದು ಮಹಿಳೆಯರಿಗೆ ರಕ್ಷಣೆ ಇಲ್ದ ಇರ್ತಕ್ಕಂಥದ್ದು ಇದೆಲ್ಲದರ ನಡುವೆ ಇವತ್ತು ಜನ ಬಯಸ್ತಾ ಇರ್ತಕ್ಕಂಥದ್ದು ಮೋದಿ ಮತ್ತೊಮ್ಮೆ ಅಂತಕ್ಕಂಥದ್ದು ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಹಾಗಾಗಿ ಇವರೇನೇ ಆಶ್ವಾಸನೆಗಳು ಭರವಸೆಗಳು ಕೊಟ್ಟರೂ ಸಹ ನಮ್ಮ ರಾಜ್ಯದ ಪ್ರಜ್ಞಾವಂತ ಮತದಾರರು ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಪಕ್ಷವನ್ನು ಬೆಂಬಲಿಸ್ತಾರೆ ನರೇಂದ್ರ ಮೋದಿ ದೊಡ್ಡ ಶಕ್ತಿಯನ್ನು ಈ ಬಾರಿ ಕರ್ನಾಟಕ ರಾಜ್ಯದಿಂದ ನೀಡುತ್ತಾರೆ ಮಧ್ಯಾಹ್ನ ಶೂನ್ಪಾತದಲ್ಲಿ ಕಾರ್ಯಕ್ರಮನ ಮುಗಿಸ್ಕೊಂಡು ಮಧ್ಯಾಹ್ನ ಹುಬ್ಳಿಗೆ ತೆರಳುತ್ತಾ ಇದ್ದಾನೆ ತಮಗೆ ತಿಳಿದಿರೋ ಹಾಗೆ ನೇಹ ಹತ್ಯೆ ಪ್ರಕರಣ ನಾವು ಕೂಡ ರಾಜ್ಯಾದ್ಯಂತ ನೆನ್ನೆ ಪ್ರತಿಭಟನೆ ಮಾಡಿದ್ವಿ ರಾಜ್ಯದ ಅಧ್ಯಕ್ಷ ನಂದು ಕೂಡ ಕರ್ತವ್ಯ ಇದೆ ಹೋಗಿ ಕುಟುಂಬದ ಸದಸ್ಯರನ್ನವರು ತಂದೆ ತಾಯಂದರನ್ನ ಭೇಟಿ ಮಾಡಿ ಅವ್ರ ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತಾನೆ ಏನಪ್ಪ ದೇಶದಲ್ಲಿ ಇಡೀ ದೇಶದಲ್ಲೇ ನಲವತ್ತರಿಂದ ಐವತ್ತು ಸ್ಥಾನ ಗೆಲ್ಲೋದಿಲ್ಲ ಅಂತೇಳಿ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಕ್ಷದ್ದು ಕರ್ನಾಟಕ ರಾಜ್ಯದಲ್ಲಿ ತನ್ನ ಜನಪ್ರಿಯತನ ಕಳ್ಕೊಂಡಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಜನರಿಗೆ ರಾಜ್ಯದ ಜನರಿಗೆ ಒಂದು ರೀತಿ ಶಾಪವಾಗಿ ಪರಿಣಮಿಸಿದೆ ಹಾಗಾಗಿ ಜನ ಇವತ್ತು ಬೇಸತ್ತಿದ್ದಾರೆ ಇವತ್ತು ರೈತರು ಸಂಕಷ್ಟದಲ್ಲಿದ್ದಾರೆ ದಿನೇ ದಿನೇ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇರ್ತಕ್ಕಂಥದ್ದು ಮಹಿಳೆಯರಿಗೆ ರಕ್ಷಣೆ ಇಲ್ಲದಿರ್ತಕ್ಕಂಥದ್ದು ಇದೆಲ್ಲದರ ನಡುವೆ ಇವತ್ತು ಜನ ಬಯಸ್ತಾ ಇರ್ತಕ್ಕಂಥದ್ದು ಮೋದಿ ಮತ್ತೊಮ್ಮೆ ಅಂತಕ್ಕಂಥದ್ದು ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಹಾಗಾಗಿ ಇವರೇನೇ ಆಶ್ವಾಸನೆಗಳು ಭರವಸೆಗಳು ಕೊಟ್ಟರು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಸ್ಟೈಲಿಶ್ ಬರಿ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಮತದಾರರು ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷವನ್ನ ಬೆಂಬಲಿಸ್ತಾರೆ ನರೇಂದ್ರ ಮೋದಿ ಜೋರಿಗೆ ದೊಡ್ಡ ಶಕ್ತಿಯನ್ನು ಈ ಬಾರಿ ಕರ್ನಾಟಕ ರಾಜ್ಯದಿಂದ ನೀಡ್ತಾರೆ ಮಧ್ಯಾಹ್ನ ಶೂನ್ಪಾದಲ್ಲಿ ಕಾರ್ಯಕ್ರಮನ ಮುಗಿಸ್ಕೊಂಡು ಮಧ್ಯಾಹ್ನ ಹುಬ್ಳಿಗೆ ತೆರಳುತ್ತಾ ಇದ್ದಾನೆ ತಮಗೆ ತಿಳಿದಿರೋ ಹಾಗೆ ನೇಹ ಹತ್ಯೆ ಪ್ರಕರಣ ನಾವು ಕೂಡ ರಾಜ್ಯಾದ್ಯಂತ ನೆನ್ನೆ ಪ್ರತಿಭಟನೆ ಮಾಡಿದ್ವಿ ರಾಜ್ಯದ ಅಧ್ಯಕ್ಷ ನಂದು ಕೂಡ ಕರ್ತವ್ಯ ಇದೆ ಹೋಗಿ ಕುಟುಂಬದ ಸದಸ್ಯರನ್ನವರು ತಂದೆ ತಾಯಂದ್ರನ್ನ ಭೇಟಿ ಮಾಡಿ ಅವ್ರ ಸಾಂತ್ವನ ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತಾನೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ